ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ವೀಳ್ಯದೆಲೆಯಿಂದ ಏನು ಮಾಡಿರ್ಬೋದು ಅಂತ ಗೆಸ್ ಮಾಡಿರ್ತೀರಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ತೆಂಗಿನಕಾಯಿ ಚಿಪ್ಪು ಮತ್ತು ವೀಳ್ಯದೆಲೆ ಎರಡನ್ನೂ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾಗಿರೋ ಟೀ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾರಿಗೆ ಶೀತ ಕೆಮ್ಮು ಕಫ ಇರುತ್ತಲ್ವ ಅಂಥವ್ರಿಗಂತೂ ಇದು ಇನ್ಸ್ಟೆಂಟ್ ರಿಲೀಫ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಇದು ಒಂದು ತೆಂಗಿನಕಾಯಿ ಚಿಪ್ಪು ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿರೋದು, ಇದು ಸ್ವಲ್ಪ ಚಿಕ್ಕದಿದೆ. ನಿಮಗೆ ಇನ್ನೂ ಒಂಚೂರು ಉದ್ದ ಬಂದರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ಅದು ಸಿಗಲಿಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಮೇಲೆ ಕಣ್ಣಿರುತ್ತಲ್ವ ಆ ಥರದನ್ನ ತೊಗೋಬೇಡಿ, ಈ ಥರ ಕೆಳಗಡೆದು ಬರುತ್ತಲ್ವ ಇದನ್ನು ತೊಗೊಳ್ಳಿ, ಇದು ಅಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈಗ ಸ್ಟೌ ಆನ್ ಮಾಡಿದ್ದೀನಿ. ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚಿಕ್ಕದಿದೆಯಲ್ವ ಚಿಪ್ಪು, ಹಾಗಾಗಿ ನಾನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1.5 ಸ್ಪೂನಷ್ಟು, ಒಂದು ಇಬ್ಬರಿಗೆ ಆಗೋವಷ್ಟು ನಾನು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಬೇಕಾದರೆ ಏನಾದರೂ ನಿಮಗೆ ಚಿಪ್ಪು ದೊಡ್ಡದು ಸಿಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದನ್ನು ಜಾಸ್ತಿ ಹಾಕ್ಕೋಬೋದು. ಇದನ್ನು ಕಡಿಮೆ ಉರಿಯಲ್ಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಟೀ ಪುಡಿ ಎಲ್ಲ ಚೆನ್ನಾಗಿ ಕುದ್ದು ಅದು ರಸ ಎಲ್ಲ ಬಿಡಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಟೀ ಪುಡಿ ಹಾಕಿದ್ಮೇಲೆ ನಾನು ಒಂದು ವೀಳ್ಯದೆಲೆ ಹಾಕ್ಕೊತಾ ಇದ್ದೀನಿ. ಅದಕ್ಕೇ, ಯಾಕಂದರೆ ಟೀ ಪುಡಿ ಜೊತೆಗೆ ಇದು ಕುದಿತಾ ಇದ್ದರೆ ಇದ್ರದ್ದು ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಇಬ್ಬರಿಗಲ್ವ, ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಅದು ಬೇಗ ಕುದಿಯುತ್ತಲ್ವ, ಕುದಿತಾ ಇದ್ದೆ ಚೆನ್ನಾಗಿ ರಸ ಬಿಟ್ಕೊಳುತ್ತೆ. ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಅದೆಲ್ಲ ಕಡೆ ಮಿಕ್ಸ್ ಆಗುತ್ತೆ. ಒಂದು ಸ್ಪೂನ್ ತೊಗೊಂಡು ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಅದು ಮೇಲೆ ಬಂದುಬಿಡುತ್ತೆ. ಇವಾಗ ನಾನು ಇದು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿಟ್ಟಿರೋದು, ಯಾಕೆಂದರೆ ನಾವು ಇದು ಮಸಾಲೆ ಟೀ ಮಾಡ್ತಾ ಇರೋದ್ರಿಂದ ಒಂದು ಚೂರು ನಾನು ಜಾಸ್ತಿ ಹಾಕ್ಕೋತಾ ಇಲ್ಲ, ಒಂದು 1/2 ಚಮಚದಷ್ಟು ಶುಂಠಿ ಪುಡಿ ಹಾಕ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋದ್ರಿಂದ ಅದರದ್ದು ಸಾರ ಎಲ್ಲ ಬಿಟ್ಕೊಳ್ಳುತ್ತಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರುಚಿ. ಇದು ನೀವು ಒಂದ್ಸತಿ ಅಂತೂ ನೀವು ಮಾಡಿ ನೋಡಬೇಕು ಇದ್ರದ್ದು. ನಿಮಗೆ ಆವಾಗ ಅನ್ನಿಸುತ್ತೆ ನಿಮಗೇನೆ ತೆಂಗಿನಕಾಯಿದು ಚಿಪ್ಪು ಯಾವಾಗ ಸಿಗಿದ್ರೂ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ನಾನಂತೂ ಇದನ್ನು ತುಂಬ ಸರಿ ಮಾಡ್ತಾನೆ ಇರ್ತೀನಿ. ವೀಳ್ಯದೆಲೆ ಹಾಕಿರೋದ್ರಿಂದ ನಿಮಗೆ ತುಂಬ ಖಾರ ಅಂತ ಅನಿಸ್ಬೋದೇನೋ, ಏನೋ ಒಂದ್ಸಲ ಇದು ನಾನು ಒಂದೇ ವೀಳ್ಯದೆಲೆ ಹಾಕಿರೋದ್ರಿಂದ ಇವನ್ ಇದಕ್ಕೆ ಸ್ವಲ್ಪ ಬೆಲ್ಲ ಶುಂಠಿ ಎಲ್ಲ ಹಾಕಿರ್ತೀವಲ್ಲ, ಈಗ ನೋಡಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈ ಒಂದು 1/2 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಏಲಕ್ಕಿ ಅಷ್ಟೇ, ನಾನು ಇನ್ನೇನು ಹಾಕಿಲ್ಲ. ಕಡಿಮೆ ಉರಿಯಲ್ಲಿಟ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಚಿಪ್ಪು ಅದು ಬಿಟ್ಕೊಳ್ಳೋದು, ಈಗ ಉರಿ ಜಾಸ್ತಿ ಆ ಥರ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಚಿಪ್ಪೆಲ್ಲ ಇದು ಕುದ್ದುಬಿಟ್ಟು ಚೆನ್ನಾಗಿ ಅದು ಸಾರ ಎಲ್ಲ ಬಿಟ್ಕೊಂಡಾಗ ಅದರದ್ದು ನಿಮಗೆ ಟೀ ಎಲ್ಲ ಮಿಕ್ಸ್ ಆದಾಗ ಎಷ್ಟು ರುಚಿ ಇರುತ್ತೆ ಅಂದರೆ ಇದು ಗೊತ್ತೇ ಆಗಲ್ಲ ನಮಗೆ, ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿದ್ದೀವ ಅಂತ. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ, ಅದು ಪಾಕ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸಕ್ಕರೆ ಹಾಕಲ್ಲ ಟೀಗೆ, ಯಾವಾಗಲೂ ಆಲ್ಮೋಸ್ಟು ನಾವು ಬೆಲ್ಲನೇ ಯೂಸ್ ಮಾಡೋದು, ಹಾಗಾಗಿ ನಾನು ಬೆಲ್ಲ ಅದು ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಇದು ಇನ್ಸ್ಟೆಂಟ್ ಅಲ್ವಾ, ಬೇಗ ಆಗುತ್ತಲ್ಲ, ಹಾಗಾಗಿ ಈ ಥರ ಹಾಕ್ಕೋಬೋದು. ನಾನು ಹಾಲನ್ನು ಸಪ್ರೇಟು ಕುದಿಸಿಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಏನು ಹಾಲಾಗ್ತಾ ಇಲ್ಲ. ಇದು ಆಗಿದೆ ಇವಾಗ, ಚೆನ್ನಾಗೆಲ್ಲ ಬಿಟ್ಕೊಂಡಿದೆ ನೋಡಿ, ಟೀ ಪುಡಿ ಎಲ್ಲ ಕುದ್ದು ಚೆನ್ನಾಗಿ ರಸ ಎಲ್ಲ ಬಿಟ್ಟಿದೆ. ಇವಾಗ ಒಂದು ಲೋಟದಲ್ಲಿ ಅದೆಲ್ಲ ಸೋದಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲೂ ಸೀಲ್ ಬಿಟ್ಟಿರೋದೇ ಆಗಲಿ, ಏನೂ ಆಗಿಲ್ಲ ನೋಡಿ. ಹಿಂದೆ ತೋರಿಸ್ತಾ ಇದ್ದೀನಲ್ವ, ಕಪ್ಪಾಗಿದೆ ಅಷ್ಟೇ ಅದು, ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ, ಎಲ್ಲೂ ನೋಡಿ ಯಾವ ಸೈಡು ಬಿಟ್ಕೊಂಡಿಲ್ಲ. ಈ ಥರ ನೀವು ಡಿಕಾಕ್ಷನ್ ಮಾಡಿ ಮತ್ತು ಹಾಲಿಗೆ ಸೇರಿಸ್ಕೊಳ್ಳೋದ್ರಿಂದ ಅದು ಟೀ ರುಚಿನೇ ನಿಮಗೆ ಬೇರೆ ಥರ ಇರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೀವೇನು ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಟೀ ಪುಡಿ ಎಲ್ಲ ಹಾಕಿದ್ಮೇಲೆ ಇದು ಟೀ ಪುಡಿಯಲ್ಲಿ ಇನ್ನೂ ಇರುತ್ತೆ ನಮಗೆ ಡಿಕಾಕ್ಷನ್. ಹಾಗಾಗಿ ಒಂದು ಸ್ಪೂನಲ್ಲೆಲ್ಲ ತೆಕ್ಕೊಂಡ್ರೆ ನನಗೆ ಇದು ಆಲ್ಮೋಸ್ಟ್ 1/2 ಲೋಟದಷ್ಟು ಡಿಕಾಕ್ಷನ್ ಬಂದಿದೆ. ಇದಕ್ಕೆ ನಾನು ಬಿಸಿದು ಹಾಲು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹಾಲು ತುಂಬ ಬಿಸಿ ಇದೆ, ಹಾಗಾಗಿ ನಿಮಗೆ ಟೀ ಏನು ತಣ್ಣಗಾಗಲ್ಲ, ಎರಡು ಬಿಸಿ ಇರುತ್ತಲ್ವಾ. ನೋಡಿ, ಇದು ನಾನು ಎರಡನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಡಿಕಾಕ್ಷನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಅದು ಒಂದು 2 ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಮೇಲೆ ನೊರೆ ಬರುತ್ತಲ್ವ, ಆವಾಗಲೇ ನಿಮಗೆ ಆ ಟೀ ಅನ್ನೋದು ರುಚಿ ಅನ್ನೋದು ಇರೋದು. ಯಾರಿಗೆ ತುಂಬ ಟೀ ಇಷ್ಟಪಡ್ತೀರಾ ಅಂಥವ್ರಿಗಂತೂ ಈ ಟೀ ಅಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಂದ್ಸತಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಚಳಿಗಾಲದಲ್ಲಂತೂ ಈ ಥರ ಟೀ ಮಾಡ್ಕೊಂಡು ಕುಡೀರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಟೀ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಆದಷ್ಟು ಒಳ್ಳೆ ಒಳ್ಳೆ ರೆಸಿಪಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.